ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಈಗ ಯಾಕೆ ಈ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೇನೆ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಇಸುವಿಯಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಾಗಿತ್ತು ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಾಗಿದೆ ಹಾಗೆ ಶೇಖ್ ಹಸೀನಾ ಅವರ ರಾಜೀನಾಮೆಯ ನಂತರವೂ ಕೂಡ ಸುಮ್ಮನಿರದಂತಹ ಪ್ರತಿಭಟನಾಕಾರರು ಏನ್ ಮಾಡ್ತಿದ್ದಾರೆ ಅಪಾಯದಲ್ಲಿ ಏನಾದರೂ ಹಿಂದೂಗಳಿದ್ದಾರಾ ಬಾಂಗ್ಲಾದೇಶದಲ್ಲಿ ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋದಕ್ಕೆ ನಿಜವಾದ ಕಾರಣ ಯಾವುದು ಅಲ್ಲಿರುವಂತಹ ಮುಸ್ಲಿಮರ ಸಂಖ್ಯೆ ಎಷ್ಟು ಇದರ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾತನಾಡ್ತಾ ಹೋಗೋಣ ನಿಮಗೆ ಒಂದು ಒಂದಿಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬಾಂಗ್ಲಾದೇಶ ನಿಜಕ್ಕೂ ಹೀಗಾಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಬಾಂಗ್ಲಾದೇಶದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ನೇತೃತ್ವದ ಪ್ರತಿಭಟನೆಯು ಶೇಖ್ ಹಸೀನಾ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಯಶಸ್ವಿಯಾಗಿದೆ ಆದರೆ ಈ ರಾಜಕೀಯ ಪ್ರತಿಭಟನೆಯು ಈಗ ಕೋಮು ಹಿಂಸಾಚಾರಕ್ಕೆ ದಾರಿ ಮಾಡಿಕೊಟ್ಟಿದ್ದು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ನಿರಂತರ ದಾಳಿಗಳು ನಡೀತಾ ಇದೆ ವರದಿಗಳ ಪ್ರಕಾರ ಎರಡು ನೂರಕ್ಕೂ ಹೆಚ್ಚು ದಾಳಿಗಳು ನಡೀತಾ ಇದೆ ಆಸ್ತಿ ಪಾಸ್ತಿಯನ್ನ ಲೂಟಿ ಮಾಡಲಾಗಿದೆ ಅವರನ್ನ ಕಗ್ಗೊಲಿ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ ಹಿಂಸಾಚಾರದ ದಿಸೆಯಿಂದಾಗಿಯೇ ಉದಯಿಸಿರುವಂತಹ ಬಾಂಗ್ಲಾದೇಶದಲ್ಲಿ ಕೋಮು ಹಿಂಸಾಚಾರಗಳು ಮೊದಲಿನಿಂದ ನಡೀತಾ ಬರ್ತಾ ಇದೆ ಬಾಂಗ್ಲಾದೇಶದ ಸಂವಿಧಾನವು ಜಾತ್ಯತೀತ ತತ್ವಗಳನ್ನ ಅನುಸರಿಸಿದ್ರೂ ಕೂಡ ವಾಸ್ತವದಲ್ಲಿ ಧಾರ್ಮಿಕ ಮೂಲಭೂತವಾದಿಗಳು ಉಗ್ರರು ಮೇಲುಗೈಯನ್ನ ಸಾಧಿಸುತ್ತಾರೆ ಬರ್ತಾ ಇದ್ದಾರೆ ಈ ಪರಿಣಾಮ ಆಗಾಗ ಸಂಭವಿಸಿರುವಂತಹ ಕೋಮು ಹಿಂಸಾಚಾರದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಹಿಂದೂಗಳೇ ಗುರಿ ಆಗ್ತಾ ಇದ್ದಾರೆ ಹಾಗಾದ್ರೆ ಬಾಂಗ್ಲಾದೇಶದಲ್ಲಿ ಶೇಕಡಾ ಎಷ್ಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಂತ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ ಶೇಕಡಾ ಎಂಟರಷ್ಟು ಹಿಂದೂಗಳಿದ್ದಾರೆ ಮುಸ್ಲಿಂ ಬಹುಲ್ಯದ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಹೌದು ಒಂಬೈನೂರ ಏಳರಲ್ಲಿ ದೇಶ ವಿಭಜನೆಯಾದಾಗ ಶೇಕಡ ಮೂವತ್ತರಷ್ಟು ಹಿಂದೂಗಳ ಸಂಖ್ಯೆ ಈಗ ಶೇಕಡ ಎಂಟಕ್ಕೆ ಕುಸಿತವಾಗಿದೆ ಬಾಂಗ್ಲಾದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಜನಗಣತಿಯ ಪ್ರಕಾರ ಸದ್ಯ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಹಿಂದೂಗಳಿದ್ದಾರೆ ಈಗ ಎಪ್ಪತ್ತೆಂಟು ವರ್ಷಗಳಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಹಿಂದೂಗಳ ಸಂಖ್ಯೆ ಕುಸಿತವಾಗಿದೆ ಈ ಪೈಕಿ ಹೆಚ್ಚಿನವರು ಮುಸ್ಲಿಮರಾಗಿ ಮತಾಂತರವಾಗ್ತಾ ಇದ್ದಾರೆ ಅಲ್ಲದೆ ನಿರಾಶ್ರಿತರಾಗಿ ಭಾರತದೊಳಗೆ ನುಸುಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಯಶಸ್ವಿ ಕೂಡ ಒಂದಿಷ್ಟು ಜನ ಆಗ್ತಿದ್ದಾರೆ ಬಾಂಗ್ಲಾದೇಶದಲ್ಲೇ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದಾರಾ ಅಂತ ನೋಡೋದಾದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕ್ಷೀಣವಾಗಲು ಮುಖ್ಯ ಕಾರಣ ಧರ್ಮ ಜೊತೆಗೆ ಇಸ್ಲಾಮಿಕ್ ತೀವ್ರವಾದಿಗಳ ನೀತಿಗಳು ಸರ್ಕಾರದ ನೀತಿಗಳ ತಾರತಮ್ಯ ಅವರ ಆಸ್ತಿ ಪಾಸ್ತಿ ಕಬಳಿಸೋದು ಅಳಿದುಳಿದ ಹಿಂದೂಗಳನ್ನ ಮತಾಂತರಗೊಳಿಸುತ್ತಿರುವಂತಹ ಇದರ ಪರಿಣಾಮ ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಲು ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಬಾಂಗ್ಲಾದೇಶವು ಗಣರಾಜ್ಯವಾದ್ರೂ ಜಾತ್ಯಾತೀತ ಪಾಲನೆ ಪರಿಣಾಮಕಾರಿ ಆಗಲಿಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿಯ ಮಾದರಿ ಒಂದೇ ತರವಾಗಿದೆ ಯಾವ ಸಂದರ್ಭದಲ್ಲಿ ಅವಾಮಿ ಲೀಗ್ ಅಧಿಕಾರದ ಹೊರತಾಗಿಯೂ ಆಗೆಲ್ಲ ವಿಪರೀತ ಎನ್ನುವಷ್ಟರ ಮಟ್ಟಿಗೆ ಹಿಂದೂಗಳು ಸಹಿತ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ನೀಡಿತಾ ಇವೆ ಅಲ್ಪಸಂಖ್ಯಾತರು ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಈಗಲೂ ಅಷ್ಟೇ ಶೇಖ್ ಹಸೀನಾ ಅವರು ರಾಜೀನಾಮೆ ನೀಡುತ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರತಿಭಟನಾಕಾರರು ತಮ್ಮ ಗುರಿಯನ್ನ ಹಿಂದೂಗಳ ಮೇಲೆ ಕೇಂದ್ರೀಕರಿಸಿದ್ರು ಅನಾವಶ್ಯಕವಾಗಿ ದಾಳಿ ನಡೆಸೋದು ಅದಕ್ಕೆ ಅಲ್ಲಿನ ಇಸ್ಲಾಮಿಕ್ ತೀವ್ರವಾದಿಗಳು ಕುಮ್ಮಕ್ಕು ಕೂಡ ಕೊಡ್ತಿದ್ರು ಪ್ರತಿಭಟನಾಕಾರರು ಶೇಖ್ ಹಸೀನಾ ಅವರ ರಾಜೀನಾಮೆಯ ನಂತರವೂ ಕೂಡ ಸುಮ್ಮನಾಗದ ಈ ಒಂದು ಪ್ರತಿಭಟನಾಕಾರರು ಆ ಒಂದು ಪ್ರತಿಭಟನೆಯಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿ ಬಾಂಗ್ಲಾದೇಶದಲ್ಲಿ ತಮ್ಮ ಪ್ರತಿಭಟನೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಪ್ರತಿಭಟನೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅನ್ನೋದ್ಕಿಂತ ತಮ್ಮ ಹಿಂಸಾಚಾರವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳಬಹುದು ಸಾವಿರದ ನಲವತ್ತೇಳರಲ್ಲಿ ಹಿಂದೂಗಳ ಪರ್ಸೆಂಟೇಜ್ ಮೂವತ್ತಕ್ಕಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತ ಎರಡರ ವರದಿಯ ಪ್ರಕಾರ ಹಿಂದೂಗಳ ಸಂಖ್ಯೆ ಎಂಟು ಪರ್ಸೆಂಟ್ ಆಗಿದೆ ಒಂದಿಷ್ಟು ಜನ ಮತಾಂತರವಾದ್ರು ಹಿಂದೂಗಳು ಒಂದಿಷ್ಟು ಜನರನ್ನ ಬಲವಂತವಾಗಿ ಮತಾಂತರ ಮಾಡಲಾಯಿತು ಬಾಂಗ್ಲಾದೇಶದಲ್ಲಿ ಕೆಲವೊಂದಿಷ್ಟು ಹಿಂದೂಗಳು ತಮ್ಮ ಇವರ ಸಾವಾಸನೆ ಬೇಡ ನಾವಾಗೆ ಮತಾಂತರ ಆಗ್ತೀವಿ ಅಂತ ಮತಾಂತರ ಆಗಿದ್ದಾರೆ ಮತ್ತೊಂದಷ್ಟು ಹಿಂದೂಗಳು ಎಲ್ಲಿ ಹೋದ್ರು ಅನ್ನೋದ್ರೆ ಇಲ್ಲ ಹಾಗಾದ್ರೆ ಹಿಂದೂಗಳ ಸಂಖ್ಯೆ ಮೂವತ್ತಕ್ಕಿದ್ದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಂಟು ಪರ್ಸೆಂಟ್ ಹಿಂದೂಗಳಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಮೂವತ್ತು ಪರ್ಸೆಂಟ್ ಹಿಂದೂಗಳಿದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಹಿಂದೂಗಳಾದ್ರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹದಿನೆಂಟು ಪರ್ಸೆಂಟ್ ಹಿಂದೂಗಳಾದ್ರು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹದಿಮೂರು ಪರ್ಸೆಂಟ್ ಹಿಂದೂಗಳಾದ್ರು ಸಾವಿರದ ಒಂಬೈನೂರ ಒಂದರಲ್ಲಿ ಶೇಕಡ ಹನ್ನೆರಡರಷ್ಟು ಹಿಂದೂಗಳಾದ್ರು ಹಾಗೆಂದರಲ್ಲಿ ಹತ್ತು ಪರ್ಸೆಂಟ್ ಹಿಂದೂಗಳ ಸಂಖ್ಯೆ ಅಥವಾ ಶೇಕಡಾ ಪ್ರಮಾಣ ಅಲ್ಲಿವರೆಗೆ ಕುಸಿತು ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಒಂಬತ್ತು ಪರ್ಸೆಂಟ್ ಹಿಂದೂಗಳಾದ್ರು ಹಾಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಎಂಟು ಪರ್ಸೆಂಟ್ ಹಿಂದೂಗಳಾದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪರ್ಸೆಂಟ್ ಹಿಂದೂಗಳಾದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶ ವಿಭಜನೆ ಆದ ನಂತರ ಮೂವತ್ತು ಪರ್ಸೆಂಟ್ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಇದ್ರು ಈಗ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಂಟು ಪರ್ಸೆಂಟ್ಗೆ ಕುಸಿತವಾಗಿದೆ ಅಂದ್ರೆ ಎಂಟು ಪರ್ಸೆಂಟ್ ಈಗ ಹಿಂದೂಗಳಿದ್ದಾರೆ ಇನ್ನು ಎಷ್ಟು ಕೋಟಿ ಹಿಂದೂಗಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಅಂತ ನೋಡೋದಾದ್ರೆ ಒಂದು ಪಾಯಿಂಟ್ ಮೂರು ಒಂದು ಕೋಟಿ ಈಗ ಅಟ್ ಪ್ರೆಸೆಂಟ್ ಹಿಂದೂಗಳಿದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆಯನ್ನ ಕೇಳಿದ್ರೆ ನೀವು ಬೆಚ್ಚ ಬೀಳ್ತೀರಾ ಬಾಂಗ್ಲಾದೇಶದಲ್ಲಿ ಕೋಟಿ ಇದ್ದಾರೆ ಪಾಕಿಸ್ತಾನದಲ್ಲಿ ಐವತ್ತೆರಡು ಪಾಯಿಂಟ್ ಒಂದು ಏಳು ಲಕ್ಷ ಹಿಂದೂಗಳಿದ್ದಾರೆ ಅಷ್ಟೇ ಈಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸಂಬಂಧವಾಗಿ ಪ್ರತಿಭಟನೆ ನಡೀತಲ್ಲ ಆ ಪ್ರತಿಭಟನೆಯಲ್ಲಿ ದಾಳಿಗೊಳಗಾದ ಹಿಂದೂಗಳ ಸಂಖ್ಯೆ ಎರಡ್ ನೂರ ಐದಾಗಿದೆ ಹಾಗೆ ಎರಡ್ ಸಾವಿರದ ಹದಿಮೂರರ ಪ್ರಕಾರ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆದಂತಹ ಪ್ರಕರಣಗಳ ಸಂಖ್ಯೆ ಮೂರ್ ಸಾವಿರದ ಆರ್ನೂರು ಆಗಿದೆ ಲೆಕ್ಕ ಹಾಕಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಳ ತೀರದ್ದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಇನ್ನೂ ಕೂಡ ಹಿಂಸಾಚಾರವನ್ನ ಮುಗಿಸಿಲ್ಲ ಅದು ಮುಗಿಯೋದ್ರೊಳಗಾಗಿ ಎಷ್ಟು ಜನ ಹಿಂದೂಗಳು ಪ್ರಾಣ ಕಳೆದುಕೊಳ್ತಾರೋ ಅಥವಾ ಮತಾಂತರ ಆಗ್ತಾರೋ ಅಥವಾ ಬೇರೆ ಏನೋ ಆಗ್ತಾರೋ ಗೊತ್ತಿಲ್ಲ ಅನ್ನೋ ನೋಡ್ಬೇಕಾಗಿದೆ ಇದಿಷ್ಟು ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ